ಪೊಲೀಸ್ ಇಲಾಖೆಯ 112 ಸಹಾಯವಾಣಿಯಿಂದ ಜೀವ ಉಳಿದ ವ್ಯಕ್ತಿ. ಕುಡಿದ ಮತ್ತಿನಲ್ಲಿ ತನ್ನ ನಿವಾಸದಲ್ಲಿ ನೇಣಿಗೆ ಶರಣಾಗಲು ವ್ಯಕ್ತಿಯನ್ನ ಸಮಯಕ್ಕೆ ಸರಿಯಾಗಿ ಬಂದು ರಕ್ಷಣೆ ಮಾಡಿದ ತೀರಾ ವಿರಳವಾದ ಘಟನೆಯೊಂದು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ನೆಲ್ಲಿ ಹರವಿ ಗ್ರಾಮದಲ್ಲಿ ಸಂಭವಿಸಿದೆ. ಡಿಆರ್ನ ಸಂಗನಗೌಡ ಅವರು ಚಲಾಯಿಸ್ತಾ ಇದ್ದ 112ರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಗಣೇಶ ಹೆಂಬ್ಲೆ ಕೂಡಿಕೊಂಡು ನೆಲ್ಲಿ ಹರವಿ ಗ್ರಾಮದ 46 ವರ್ಷದ ಶಂಭುಲಿಂಗಯ್ಯ ಹುಲಸೋಗಿ ಎಂಬಾತನನ್ನ ರಕ್ಷಣೆ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಪೊಲೀಸರ ಈ ಕಾರ್ಯಕ್ಕೆ ರಾಜ್ಯದಲ್ಲಿ No. 1 ಕಲಘಟಗಿ ಪೊಲೀಸ್ ಠಾಣೆಯಾಗಿದೆ ಅಂತ ರಾಜ್ಯದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಕಲಘಟಗಿ ಠಾಣೆ ಇನ್ಸ್ಪೆಕ್ಟರ್ ರಿಸಲ್ ಕೌಜಲ್ಗೆ ಹಾಗೂ ಸಿಬ್ಬಂದಿ ವರ್ಗದವರ ಕಾರ್ಯವೈಖರಿಯ ಬಗ್ಗೆ ಜನರಲ್ಲಿ ಮನದಲ್ಲಿ ಪೊಲೀಸರ ಬಗ್ಗೆ ಗೌರವ ಹೆಚ್ಚಾಗಿದೆ. ಅದೇ ರೀತಿ ರಕ್ಷಣೆಗೆ ಒಳಗಾದ ಶಂಭುಲಿಂಗೆ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡಿದ್ದಾರೆ ಅಂತ ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ಸಿರಿಸಲ್ ಕೌಜಲ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ. ವರದಿ ಪ್ರಕಾಶ್ ದುಪದ್, ಮಹಾಯುಧ ನ್ಯೂಸ್, ಕಲಘಟಗಿ. ಏನ್ ಮಾಡಿ ಸರ್? ನಿಧಾನ ಸರ್, ಸರ್ ಸರ್ ನಿಧಾನ ಅಲ್ರಿ, ನಿಧಾನ. ಸರ್, ಸರ್ ಸರ್.